ರಾಜಕೀಯಕ್ಕೆ ಏನೋ ನಿಜವಾಗ್ಲೂ ಬಹಳ ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಸಣ್ಣ ಡ್ರಾಮಾ ಮಾಡಿದಾಗ ಏನೋ ಒಂದು ಗೊತ್ತಿಲ್ದಿರೋ ಆ ಟೈಮಲ್ಲಿ ಏನೋ ಒಂದು ಅನ್ನಿಸ್ತು, ಓ ನಾ ಸಿನಿಮಾಗೆ ಹೋಗ್ಬೇಕು, ಸ್ವಲ್ಪ ಇದು ಮಾಡಿ ಏನೋ ಒಂದು ಸಮಾಜಕ್ಕೆ ಏನೋ ಮಾಡ್ಬೇಕು, ಏನೋ ಒಂಥರ ಅದು ಇನ್ನೂ ಸ್ಪಷ್ಟವಾಗಿಲ್ಲ ಆ ವಯಸ್ಸಲ್ಲಿ ಇದು ಯಾಕಂತ ಏನಂತ ಗೊತ್ತಿಲ್ಲ, ಎಲ್ಲೋ ಒಳಗಡೆ ಒಂದು ತಳ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ನನ್ನ 30-35 ವರ್ಷದ ಕೆರಿಯರ್ ಅಲ್ಲಿ ಬಹಳಷ್ಟು ಅದ್ರ ಬಗ್ಗೆ ಥಿಂಕ್ ಮಾಡಿ ಕೆಲವನ್ನ ಅದನ್ನ ಸಿನಿಮಾದಲ್ಲೂ ಟ್ರೈ ಮಾಡಿದ್ದೀನಿ. ಹೇಳಿ ಆಪರೇಷನ್ ಅಂತ ಇಂದ ಏನು ಸಮಾಜ ಅಂದ್ರೆ ಏನು ಭಯ ಅನ್ನೋ ವಾತಾವರಣ ಇದ್ರೆ ಹೆಂಗೆಲ್ಲ ಸೆಟರೇಟ್ ಆಗುತ್ತೆ ಅನ್ನೋದು ಅದ್ರಲ್ಲಿ ಟ್ರೈ ಮಾಡಿದ್ವಿ. ಅದಾದ್ರ ಮೇಲೆ ಮತ್ತೆ ಸೂಪರ್ ಅಲ್ಲಿ ಒಂದು ಚಿತ್ರದಲ್ಲಿ ಪ್ರಯತ್ನ ಪಟ್ವಿ ಎಲ್ಲ. ಅವಾಗ ನನಗನ್ಸಿದ್ದು ಜನರೇ ಬದಲಾಗಬೇಕು ಅಂತ. ಆಮೇಲೆ ಮತ್ತನ್ಸಕ್ ಶುರುವಾಯ್ತು, ಬರೀ ನಾನು ಬರೀ ಸಿನಿಮಾಲ್ ಹೇಳಿ ಸುಮ್ಮನೆ ಆಗ್ತಿದ್ದೀನಣ್ಣ, ಮಾಡೋಕ್ಕೋಸ್ಕರ ಅಲ್ವಾ ಅದನ್ನ ರಿಯಲ್ ಆಗಿ ಮಾಡೋಣ ಅಂದಾಗ ನಾನು ಈ ವಿಷಯಗಳನ್ನ ತುಂಬಾ ಜನ ರಾಜಕಾರಣಿಗಳ ಜೊತೆ, ತುಂಬಾ ಜನ ಪೊಲಿಟಿಕಲ್ ಪಾರ್ಟಿ ಜೊತೆ ಹೇಳಿದ್ದೀನಿ, ಇದನ್ನ ಚರ್ಚೆ ಮಾಡಿದ್ದೀನಿ. ಬಟ್ ಎಲ್ಲರೂ ಅದು ನೀವ್ ಹೇಳೋ ಅಷ್ಟು ಏನೋ ಒಂದು ಡ್ರೀಮ್ ವರ್ಲ್ಡ್, ಅದು ಅಷ್ಟು ಆಗಲ್ಲ, ನಿಮ್ಗೇನ್ರ ಇದ್ರೆ ಇಲ್ಲಿ ಬಂದು ಮಾಡಿ ಅಂದ್ರು. ನಾನು ಅದನ್ನ ಯೋಚನೆ ಮಾಡಿದೆ, ಅಲ್ಲಿ ಹೋಗಿ ಮತ್ತೆ ನಾನು ಬದಲಾಗ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತ ನಂಗೆ ತುಂಬಾ ಅನಿಸ್ತು. ಅದಕ್ಕೆ ಒಂದು ಸಪರೇಟ್ ಪಕ್ಷ ಮಾಡಿ ಈ ಒಂದು ಸಿದ್ಧಾಂತದ ಮೇಲೆ ಹೋಗ್ಬೇಕು, ಕಷ್ಟನೋ ಸುಖನೋ ಜನಕ್ಕೆ ಅರ್ಥ ಆದಾಗ ಖಂಡಿತ ಈ ಬದಲಾವಣೆ ಆಗುತ್ತೆ ಅಂದ್ಬಿಟ್ಟು ಪ್ರಜಾಕೀಯ ಪಕ್ಷ ಮಾಡಿ ಇವತ್ತು ಲಕ್ಷಾಂತರ ಜನ ಅವ್ರ ಹೆಸರೇ ಬದಲಾಯಿಸ್ಕೊಂಡು ಅವ್ರ ಹೆಸರನ್ನೇ ಪ್ರಜಾಕೀಯ ಅಂತ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದೆ ಇದು ನಮ್ಮ ಪಕ್ಷ, ಹೈಕಮಾಂಡ್ ನಾವೇ, ನಾವು ಹೇಳ್ದಂಗೆ ಕೇಳೋ ಒಂದು ಸಮಾಜ ನಿರ್ಮಾಣ ಆಗಬೇಕು, ಒಂದು ಆಡಳಿತ ಬರಬೇಕು ಅನ್ನೋ ಥರ ಎಲ್ಲ ಯುವಕ ಯುವತಿಯರು ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದು ನಿಜವಾದ ಬದಲಾವಣೆ, ಇದಕ್ಕಿಂತ ಸಂತೋಷ ಇನ್ನೇನಿದೆ.